ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅದೇನು ಅಂದರೆ ಆಲ್ರೆಡಿ ಯಾರಾದರೂ ಕೆಲಸ ಮಾಡ್ತಾ ಇರ್ತಾರಲ್ಲ ಯಾರಿಗಾದರೂ ಪಿ ಎಫ್ ಡಿಡಕ್ಷನ್ ಆಗ್ತಾ ಇರುತ್ತೆ ಕಂಪ್ನಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಇವಾಗ ಡಿಡಕ್ಷನ್ ಆಗುತ್ತೆ ಪಿ ಎಫ್ ಅನ್ನೋದು ಸೊ ಪಿ ಎಫ್ ರಿಗಾರ್ಡಿಂಗ್ ಒಂದು ಅಪ್ಡೇಟ್ ಬಂದಿದೆ ಆಲ್ರೆಡಿ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಬಟ್ ಆದ್ರೂ ಎಷ್ಟೊಂದು ಜನ ಇನ್ನೂ ಮಾಡಲಿಲ್ಲ ಏನು ಗೌರ್ಮೆಂಟ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಅದನ್ನು ಸೊ ಅದಕ್ಕೆ ಇನ್ನೂ ಯಾರು ಮಾಡಿಲ್ಲ ಅವ್ರಿಗೆಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಅದೇನು ಅಂದರೆ ನಿಮ್ಮ ನಿಮ್ಮ ಮೊಬೈಲ್ ನಂಬರ್ಗೆ ನೀವು ಏನು ಕೊಟ್ಟಿರ್ತೀರ ಇ ಪಿ ಎಫ್ಗೆ ಏನು ರಿಜಿಸ್ಟರ್ ಮಾಡಿರ್ತೀರ ಮೊಬೈಲ್ ನಂಬರು ಆ ಮೊಬೈಲ್ಗೆ ನಮಗೆಲ್ಲರಿಗೂ ಸಹ ಮೆಸೇಜ್ ಬಂದಿದೆ ಏನಂದರೆ ಡಿ ಎಮ್ ಮೆಂಬ ಪ್ಲೀಸ್ ಲಿಂಕ್ ಯುವರ್ ಆಧಾರ್ ಇನ್ ದ ಯು ಎನ್ ಥ್ರೂ ದಿ ಆನ್ಲೈನ್ ಇ ಕೆ ವೈ ಸಿ ಫೆಸಿಲಿಟಿ ಅವೈಲೇಬಲ್ ಆನ್ ದ ಮೆಂಬರ್ ಪೋರ್ಟಲ್ ಈ ಥರದೊಂದು ಮೆಸೇಜ್ ಬಂದಿದೆ ನಮಗೆ ಇನ್ನೂ ಇದೆ ಸ್ವಲ್ಪ ಶಾರ್ಟಲ್ಲಿ ಓದ್ದೆ ಏನಂದರೆ ನಾವು ಯು ಎ ಎನ್ ನಂಬರ್ಗೆ ನಮ್ಮ ಆಧಾರ್ ಕಾರ್ಡ್ ನಂಬರ್ನ ಲಿಂಕ್ ಮಾಡಬೇಕು ಅಂತ ನಾವು ಪಿ ಎಫ್ ಎಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ಸ್ವಲ್ಪ ಜನ ಎಲ್ಲ ಲಿಂಕ್ ಮಾಡಿರಲ್ಲ ಡೈರೆಕ್ಟಾಗಿ ಹಂಗೆ ಆ್ಯಕ್ಟಿವೇಷನ್ ಇಲ್ಲ ಕ್ರಿಯೇಷನ್ ಎಲ್ಲ ಮಾಡ್ಕೊಂಡಿರ್ತಾರೆ ಬಟ್ ಇವಾಗ ಕಂಪಲ್ಸರಿ ಆಗಿದೆ ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಇದು ಸೊ ಅದಕ್ಕೆ ಹೇಗ್ ನಾವು ಸಿಂಪಲ್ಲಾಗಿ ಮೊಬೈಲಲ್ಲೇ ನಾವು ಮಾಡ್ಕೋಬೋದು ಅನ್ನೋದನ್ನ ಎಲ್ಲರಿಗೂ ತಿಳಿಸ್ಕೊಡ್ತೀನಿ ಅಕಸ್ಮಾತ್ ಮಾಡಿಲ್ಲ ಅಂದರೆ ಏನು ಎಫೆಕ್ಟ್ ಆಗುತ್ತೆ ನಮಗೆ ಅಂತ ಆಲ್ರೆಡಿ ಈ ಎಸ್ ಎಮ್ ಎಸ್ ಅಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಬಂದಿರೋ ಎಸ್ ಎಮ್ ಎಸ್ಸು ಅದೇನು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಇ ಪಿ ಎಫ್ ಪಿ ಎಫ್ ಅಕೌಂಟ್ಗೆ ಟೂ ಪಾರ್ಟ್ಸ್ ಹೋಗುತ್ತೆ ಅಮೌಂಟು ಒಂದು ನಮ್ಮ ಕಡೆ ಕಡೆಯಿಂದ ಇನ್ನೊಂದು ಕಂಪ್ನಿ ಶೇರ್ ನಮ್ದು ಅರ್ಧ ಹೋದ್ರೆ ಕಂಪ್ನಿ ಶೇರಿಂದನೂ ಅರ್ಧ ಹೋಗುತ್ತೆ ಸೊ ನಾವೇನಾದರೂ ಆಧಾರ್ ಕಾರ್ಡ್ನೇನಾದರೂ ಲಿಂಕ್ ಮಾಡಿಲ್ಲ ಅನ್ನೋದಾದರೆ ಬರೀ ಪಿ ಎಫ್ ಅಕೌಂಟ್ಗೆ ನಮ್ಮ ಕಡೆಯಿಂದ ಡಿಡಕ್ಷನ್ ಏನಾಗುತ್ತೋ ಆ ಅಕೌ ಆ ಅಮೌಂಟ್ ಮಾತ್ರನೇ ಹೋಗುತ್ತೆ ಯಾವ್ದು ಕಂಪ್ನಿ ಸೈಡಿಂದ ಬರುತ್ತೆ ಆ ಅಮೌಂಟು ನಮ್ಮ ಪಿ ಎಫ್ ಅಕೌಂಟ್ಗೆ ಡೆಪಾಸಿಟ್ ಆಗಲ್ಲ ಸೊ ಅದಕ್ಕೇನೆ ಯಾತಕ್ಕೆ ಡಿಲೇ ಮಾಡ್ತಿದ್ದೀರಾ ಈಸಿಯಾಗಿ ಮೊಬೈಲಲ್ಲೇ ಮಾಡ್ಕೋಬೋದು ಸೊ ಅಪ್ಡೇಟ್ ಮಾಡಿ ಬೇಗ ಇನ್ನೂ ಯಾರಾದರೂ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡ್ಕೊ ಬನ್ನಿ ನಾವು ಕ್ರೋಮಲ್ಲಿ ಇದನ್ನ ಮಾಡ್ಕೋಬೋದು ಸೊ ಮೊಬೈಲಲ್ಲಿ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ಮೇಲೆ ಸರ್ಚಲ್ಲಿ ಇ ಪಿ ಎಫ್ ಇಂಡಿಯಾ ಅಂತ ಟೈಪ್ ಮಾಡಿದ್ರೇ ಸ್ವಲ್ಪ ಜನ ಬಂದುಬಿಡುತ್ತೆ ಅಲ್ಲೇ ಇ ಪಿ ಎಫ್ ಇಂಡಿಯಾ ಡಾಟ್ ಜಿ ವಿ ಡಾಟ್ ಇನ್ ಇದು ಲಿಂಕ್ ನಾವು ಟೈಪ್ ಮಾಡಬೇಕಾಗಿರೋದು ಇದ್ರ ಮೇಲೆ ಸರ್ಚ್ ಬಟನ್ ಕ್ಲಿಕ್ ಮಾಡಿದ್ರೆ ಈ ಥರದ್ದೊಂದು ಪೇಜ್ ಓಪನ್ ಆಗುತ್ತೆ ಸೊ ಫಸ್ಟ್ ಇದನ್ನು ಕ್ಲೋಸ್ ಮಾಡ್ಕೊಬಿಡಿ ಆಮೇಲೆ ಇದೇ ಪೇಜಲ್ಲೇ ನಿಮಗೆ ಆನ್ಲೈನ್ ಸರ್ವಿಸಸ್ ಅನ್ನೋ ಟ್ಯಾಪ್ ಕೆಳಗಡೆ ಈ ಕೆ ವೈ ಸಿ ಪೋರ್ಟಲ್ ಅನ್ನೋ ಆಪ್ಷನ್ ಇದೆ ಲಾಸ್ಟ್ ಆಪ್ಷನ್ ಅದು ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ವಲ್ಪ ಲೋಡ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಈ ಥರದ್ದೊಂದು ಪೇಜ್ ಓಪನ್ ಆಗುತ್ತೆ ಈ ಥರದ್ದು ಪೇಜ್ ಓಪನ್ ಮಾಡಿದ್ಮೇಲೆ ಇದರಲ್ಲೂ ಲಾಸ್ಟ್ ಆಪ್ಷನ್ ಇರುತ್ತೆ ಲಿಂಕ್ ಯು ಎ ಎನ್ ಆಧಾರ್ ಅಂತೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ಡೀಟೇಲ್ಸ್ ಕೊಡಬೇಕಾಗತ್ತೆ ಸ್ವಲ್ಪ ಸೊ ನಿಮ್ಮ ಯು ಎ ಎ ಯು ಎ ಎನ್ ಏನಿರುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನೇನು ಟೈಪ್ ಮಾಡ್ಕೋತಾ ಇಲ್ಲ ಇದು ಮೊಬೈಲ್ ನಂಬರ್ ನೀವೇನು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಪಿ ಎಫ್ ಅಕೌಂಟ್ ಜೊತೆ ಆ ಮೊಬೈಲ್ ನಂಬರ್ ಕೊಟ್ಟು ಜನ್ರೇಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಟೈಪ್ ಮಾಡಿ ಮತ್ತು ನಿಮ್ಮ ಜೆಂಡರ್ ಕೇಳತ್ತೆ ನಿಮ್ಮ ಜೆಂಡರ್ ಏನು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಆಧಾರ್ ನಂಬರ್ ಕೇಳುತ್ತೆ ನಿಮ್ಗೆ ಆ ನಿಮ್ಮದು ಆಧಾರ್ ಆಧಾರ್ ನಂಬರ್ ಕೊಡಿ ಮತ್ತು ಆಧಾರ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ ಸೊ ಅದಕ್ಕೇ ಇಲ್ಲಿ ಟೂ ಆಪ್ಷನ್ಸ್ ಇರುತ್ತೆ ಯೂಸಿಂಗ್ ಬಯೋಮೆಟ್ರಿಕ್ ಇಲ್ಲ ಯೂಸಿಂಗ್ ಮೊಬೈಲ್ ಇಮೇಲ್ ಬೇಸ್ಡ್ ಒ ಟಿ ಪಿ ಅಂತ ಈ ಯೂಸಿಂಗ್ ಮೊಬೈಲ್ ಅವ್ರ ಇಮೇಲ್ ಬೇಸ್ಡ್ ಒ ಟಿ ಪಿ ಅನ್ನೋದು ಕೊಟ್ಟರೆ ಸಾಕು ಮತ್ತು ಲಾಸ್ಟ್ ಬಂದ್ಬಿಟ್ಟು ಕ್ಯಾಪ್ಚ ಅಲ್ಲಿ ಏನಿರುತ್ತೆ ಅದನ್ನು ನಾವು ನೋಡಿಕೊಂಡು ಟೈಪ್ ಮಾಡಬೇಕು ಹುಷಾರಾಗಿ ಟೈಪ್ ಮಾಡಿ ಸ್ಮಾಲ್ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಸಬ್ಮಿಟ್ ಮಾಡಬೇಕು ಅಷ್ಟೇ ಎಷ್ಟು ಸಿಂಪಲ್ಲಾಗಿ ನಾವು ಈ ಫಾರ್ಮ್ನ ಫಿಲ್ ಮಾಡ್ಬೋದು ಈ ಫಾರ್ಮ್ ಇಷ್ಟು ಫಿಲ್ ಮಾಡಿದಾದಮೇಲೆ ನಮಗೆ ತ್ರೀ ಫೋರ್ ಡೇಸ್ ಆಗುತ್ತೆ ಅದು ವೇರಿಫಿಕೇಷನ್ ಆಗೋದಕ್ಕೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟ್ ಇದೆಯಾ ಇಲ್ಲ ಅನ್ನೋದು ವೇರಿಫಿಕೇಷನ್ ಆಗೋದಕ್ಕೆ ತ್ರೀ ಫೋರ್ ಡೇ ತ್ರೀ ಫೋರ್ ವರ್ಕಿಂಗ್ ಡೇಸ್ ಆಗುತ್ತೆ ಸೊ ಎಷ್ಟು ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಮಾಡ್ಕೋಬೋದು ಡಿಲೇ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ಇದು ಗೌರ್ಮೆಂಟ್ ಸೈಡಿಂದ ಬಂದಿರೋ ಅಪ್ಡೇಟ್ ಆಗಿರೋದ್ರಿಂದ ನಾವು ಮಾಡಲೇಬೇಕಾಗತ್ತೆ ಆಮೇಲೆ ಪಿ ಎಫ್ ಪಿ ಎಫ್ ಅಮೌಂಟ್ನ ನಾವು ನಮ್ಮ ಲೈಫ್ಗೆ ಫ್ಯೂಚರ್ಗೆ ಅಂತ ನಾವು ಸೇವ್ ಮಾಡ್ಕೊಂಡಿರ್ತೀವಿ ಸೊ ಅದಕ್ಕೇ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಇದನ್ನು ಫ್ಯೂ ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ ಮಾಡ್ಕೊಳ್ಳಿ ಈ ವಿಡಿಯೋ ಎಲ್ಲರಿಗೂ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು